ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಪಿಜಿಗಳು ಸಿಕ್ಕಾಪಟ್ಟೆ ಇವೆ. ಅದರಲ್ಲೂ ಲೇಡೀಸ್ ಪಿಜಿ ಅಂತ ಅಂದ್ರೆ ಬೇರೆ ಬೇರೆ ತರಹದ ರೂಲ್ಸ್ಗಳಿರುತ್ತವೆ. ಗಂಡಸರು ಅಲ್ಲಿಗೆ ಬರೋ ಹಾಕಿಲ್ಲ, ಅಥವಾ ಬೇರೆ ಯಾರು ಹೊರಗಿನವರು ಅಲ್ಲಿಗೆ ಬರೋ ಹಾಕಿಲ್ಲ, ಪ್ರವೇಶ ಇರೋದಿಲ್ಲ. ಆದ್ರೆ ಇಲ್ಲೊಬ್ಬ ವಿದ್ಯಾರ್ಥಿನಿ ಕೇರಳದಿಂದ ಬಂದಿರ್ತಾಳೆ ಪಿಜಿಯಲ್ಲಿ ವಾಸ ಮಾಡೋದಕ್ಕೆ. ಆಕೆಯನ್ನ ಕಾಣೋದಕ್ಕೆ ಅಂತ ಆಕೆಯ ಸಹೋದರ ಬಂದಾಗ ಪಿಜಿಯ ಸಿಬ್ಬಂದಿ ಹಿಂದೂ ಮುಂದೂ ಯೋಚನೆ ಮಾಡದೆ ಮನಬಂದಂತೆ ಆತನನ್ನ ಥಳಿಸ್ತಾನೆ. ಇನ್ನು ಈ ವಿಷಯ ತಿಳಿತಾ ಇದ್ದ ಹಾಗೆ ಸಾಕಷ್ಟು ಆಕ್ರೋಶಗಳು ಸಹ ವ್ಯಕ್ತವಾಗ್ತವೆ. ರಕ್ತ ಸಂಬಂಧಿಗಳು ಹೆಣ್ಣು ಮಕ್ಕಳನ್ನ ಕಾಣೋದಕ್ಕೆ ಬಂದ್ರೆ ಏನ್ ತೊಂದರೆ ಅನ್ನುವಂತಹ ಪ್ರಶ್ನೆಗಳು ಇದೀಗ ಉದ್ಭವ ಆಗಿದೆ. ಇನ್ನು ಥಳಿತಕ್ಕೊಳಗಾದವರು ಕೂಡ ಇಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಬನ್ನಿ ಹಾಗಾದ್ರೆ ಕೇಸ್ನ ಡೀಟೇಲ್ಸ್ ಏನಿದೆ, ಯಾವ ಪಿಜಿ ಅದು ನೋಡೋಣ. ಯಾಕೆಂದ್ರೆ ಇವರೇ ಸಿದ್ದತಮ್ಮ ಬಿಟ್ಟು ಬಿಟ್ಟು ಬಂದಾದ್ಮೇಲೆ ಜಗಳಾಯಿತು. ಆಮೇಲೆ ನನಗೆ ಫೋನ್ ಮಾಡಿದೆ, ನಾನು ಹೋಗಾದ್ಮೇಲೆ ನನಗೇನು ಹೊಡೆದೆ, ನನಗೆ ಪ್ರಾಬ್ಲಮ್ ಆಗಿದೆ. ಸಿಸ್ಟರ್ಗೆ ಯಾಕೆ ಸಿಸ್ಟರ್ಗೆ ಏನೋ ಹೊಡೆದಿದೆ ಅಂತ ಹೇಳ್ತಾರೆ. ಅದು ಕೇಳಕ್ಕೆ ಫಸ್ಟ್ ಟೈಮ್ ಹೊಡೆದಿದೆ ಅಂತ ಹೇಳಿದ್ದಕ್ಕೆ ನಾನು ತಕ್ಷಣ ನಾನು ಕೇಳಿದೆ ಏನಾಯಿತು ಅಂತ, ಯಾರು ಹೊಡೆದಿದೆ ಅಂತ. ನಿನ್ನೆ ಗಾಂಧಿ ಜಯಂತಿಯ ಅಂಗವಾಗಿ ಧ್ವಜಾರೋಹಣವನ್ನ ಮಾಡಲಾಗಿತ್ತು. ಈ ರೀತಿ ಧ್ವಜಾರೋಹಣ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಅವಘಡ ಸಂಭವಿಸಿತ್ತು. ರಾಷ್ಟ್ರಧ್ವಜ, ಏನು ಸಾಮಾನ್ಯವಾಗಿ ರಾಷ್ಟ್ರಧ್ವಜ ಇದೆ, ಅದರ ಬದಲಾಗಿ ಮಧ್ಯದಲ್ಲಿ ಅಶೋಕ ಚಕ್ರದ ಜಾಗದಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರವಿರುವಂತಹ ರಾಷ್ಟ್ರಧ್ವಜವನ್ನ ಏರಿಸೋದಕ್ಕೆ ಪ್ರಯತ್ನ ಪಡಲಾಗಿದೆ. ಇನ್ನು ಇದರಿಂದ ಕೇರಳದಂತಹ ಹಿಂದೂ ಪರ ಸಂಘಟನೆಯವರು ಅಥವಾ ಬೇರೆ ಬೇರೆ ಹಿಂದೂ ಪರ ಸಂಘಟನೆಯವರು ಎಲ್ಲರೂ ಕೂಡ ಕೇರಳಿ ಪ್ರತಿಭಟನೆಗೆ ಮುಂದಾಕಿದ್ರು. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಅಲ್ಲಿನ ಪರಿಸ್ಥಿತಿ, ಯಾರು ಅದನ್ನ ಮಾಡಿರೋದು, ಯಾರು ಪ್ರಯತ್ನವನ್ನ ಪಟ್ಟರು ನೋಡೋಣ. ಕನ್ನಡ ಪತ್ರಿಕೋದ್ಯಮದಲ್ಲಿ ಉತ್ತಮವಾದ ಸಾಧನೆಗೈದ ಪತ್ರಕರ್ತರನ್ನ ಗುರುತಿಸಿ, ಜೊತೆಗೆ ಕನ್ನಡ ಪತ್ರಿಕೋದ್ಯಮವನ್ನ ಉದ್ಧಾರಗೊಳಿಸೋದಕ್ಕೆ ಯಾರೆಲ್ಲ ಶ್ರಮಿಸಿದ್ದಾರೋ ಅಂಥವರನ್ನ ಗುರುತಿಸಿ TRS ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ನೀಡೋದಕ್ಕೆ ಇದೀಗ ಮುಂದಾಗಿದ್ದಾರೆ. ಹೊನ್ನಾಪುರ ಸೇರಿದಂತೆ ಹಲವಾರು ಜನ ಈ ಪ್ರಶಸ್ತಿಯನ್ನ ಪಡೆದುಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರಂತೆ. ಬನ್ನಿ ಹಾಗಾದ್ರೆ ಯಾರಿಗೆಲ್ಲ ಪ್ರಶಸ್ತಿ ಸಿಗ್ತಾ ಇದೆ ನೋಡೋಣ. ಧಾರವಾಡದಲ್ಲಿ ಇಂದು ಬೆಳಗ್ಗೆ ದುರ್ಗಾ ದೌಡ ಅನ್ನುವಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಬೆಳ್ಳಂಬೆಳಗ್ಗೆ ಆರಂಭವಾದಂತಹ ಈ ಕಾರ್ಯಕ್ರಮಕ್ಕೆ ಹಲವಾರು ಹಿಂದೂ ಪರ ಸಂಘಟನೆಯವರು ಮಾತ್ರವಲ್ಲದೆ ಭಕ್ತಾದಿಗಳು ಕೂಡ ಜಮಾಯಿಸಿದ್ರು, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಇನ್ನು ನಿನ್ನೆ ತಾನೇ ಅಲ್ಲಿ ಟಿಪ್ಪು ಸುಲ್ತಾನ್ ಧ್ವಜವನ್ನ ಏರಿಸೋದಕ್ಕೆ ಪ್ರಯತ್ನ ಪಡಲಾಗಿತ್ತು. ಅದರ ಬೆನ್ನಲ್ಲೇ ಬಹುಶಃ ಇಂದು ಹಿಂದೂ ಪರ ಸಂಘಟನೆಯವರು ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದಲ್ಲದೆ ತಾವು ಖುದ್ದಾಗಿ ಭಾಗವಹಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಅಲ್ಲಿನ ಚಿತ್ರಣ ಅನ್ನೋದನ್ನ ನೋಡೋಣ. ದುರ್ಗಾ ಮಾತಾ ದುರ್ಗಾ ಮಾತಾ ದುರ್ಗಾ ಮಾತಾ ದುರ್ಗಾ ಮಾತಾ
ಕೀ ದುರ್ಗಾ ಮಾತಾ ಕೀ ಮಾತಾ 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 ಮಾತಾ